ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನೋಡಿ, ಪಿ ಎಂ ಕಿಸಾನಲ್ಲಿ ಸಾಕಷ್ಟು ರೈತರು ಈಗ 16 ಕಂತನ ಪಡೆದುಕೊಂಡಿದ್ದಾರೆ. ಈಗ 17 ಕಂತನ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ರೈತರು ಕಾದು ಕುಂತಿದ್ದಾರೆ ಅಂತ ಹೇಳ್ಬೋದು. ಆದರೆ ನೋಡಿ, 17 ಕಂತನ ನಿಮ್ಮ ಬ್ಯಾಂಕ್ ಖಾತೆಗೆ ಬರಬೇಕಂದ್ರೆ ಮೊದಲು ಈ ಕೆಲಸ ಮಾಡಬೇಕಾಗುತ್ತೆ ಅಂತ ಹೇಳ್ಬೋದು. ಫ್ರೆಂಡ್ಸ್, ಯಾವ ಕೆಲಸ ಮಾಡಿದರೆ ನಿಮ್ಮ ಬ್ಯಾಂಕ್ ಖಾತೆಗೆ 17 ಕಂತನ ಜಮೆ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲು ವಿಡಿಯೋ ಆದಷ್ಟು ರೈತರಿಗೆ ಶೇರ್ ಮಾಡಿ, ಮತ್ತು ನಮ್ಮ ವಿಡಿಯೋ ಫಸ್ಟ್ ನಾವು ಮಾಡ್ತೇವೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಾಗ ಬೆಲ್ ಐಕಾನ್ ಸತ್ತಿ ನಾ ಯಾವ ಥರ ಹೊಸ ವಿಡಿಯೋಗೆ ಬೇಗ ಪಡೆದುಕೊಳ್ಬೋದು. ವಿಡಿಯೋವನ್ನು ಶೇರ್ ಮಾಡೋಣ, ಬನ್ನಿ ಫ್ರೆಂಡ್ಸ್. ಅದನ್ನೇ 17 ಕಂತನ ಸಾಕಷ್ಟು ರೈತರಿಗೆ ಪೆಂಡಿಂಗ್ ಇದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಯಾಕಂದರೆ 17 ಕಂತನ ಬರಬೇಕಂದ್ರೆ ಮೊದಲು ನಿಮ್ಮ ರೈತರ ಪಟ್ಟಿ ಕೂಡ ಚೆಕ್ ಮಾಡಬೇಕಾಗುತ್ತೆ ಅಂತ ಹೇಳ್ಬೋದು. ಪಿ ಎಂ ಕಿಸಾನ್ ವೆಬ್ಸೈಟಲ್ಲಿ ರೈತರ ಪಟ್ಟಿ ಕೂಡ ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ಈ ಪಟ್ಟಿಯಲ್ಲಿ ನಿಮ್ಮ ಹೆಸರಿದ್ದರೆ ಖಂಡಿತ ನಿಮಗೆ ಪಿ ಎಂ ಕಿಸಾನ್ ಯೋಜನೆಯ 17 ಕಂತಿನ ಹಣ ಕೂಡ ಜಮೆಯಾಗುತ್ತೆ ಅಂತ ಹೇಳ್ಬೋದು. ಮತ್ತು 16 ಕಂತಿನ ಹಣ ಬಂದಿಲ್ಲ ಅಂದರೆ ಏನು ಮಾಡಿರಿ, ನಿಮಗೆ 16 ಕಂತಿನ ಬರುತ್ತೆ ಅಂತ ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಮೊದಲು ಆದಷ್ಟು ರೈತರಿಗೆ ವಿಡಿಯೋ ಶೇರ್ ಮಾಡಿ, ಈ ವಿಡಿಯೋವನ್ನು ಲೈಕ್ ಮಾಡಿ, ವಿಡಿಯೋವನ್ನು ಶುರು ಮಾಡೋಣ, ಬನ್ನಿ. ನೋಡಿ ಸ್ನೇಹಿತರೆ, ಮೊದಲು ಸಾಕಷ್ಟು ರೈತರೀಗ 16 ಕಂತಿನ ಕೂಡ ಹಣ ಪಡೆದುಕೊಂಡಿದ್ದಾರೆ. ಮತ್ತು ಕೆಲವು ರೈತರಿಗೆ 16 ಕಂತಿನ ಬಂದಿಲ್ಲ. ಮತ್ತು ಈಗ 17 ಕಂತಿನ ಯಾವಾಗ ಬರುತ್ತೆ, ಸಾಕಷ್ಟು ರೈತರು ಕಾದುಕುಂತೆ ಅಂತ ಹೇಳ್ಬೋದು. 17 ಕಂತಿನ ನಿಮ್ಮ ಬ್ಯಾಂಕ್ ಖಾತೆಗೆ ಬರಬೇಕಂದು ಮೊದಲು ಹೊಸ ರೈತರ ಪಟ್ಟಿ ಕೂಡ ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಅಂದರೆ ಫಲಾನುಭವಿಗಳ ಹೆಸರು ಕೂಡ ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಆ ಫಲಾನುಭವಿಗಳ ಹೆಸರಲ್ಲಿ ನಿಮ್ಮ ಹೆಸರಿದ್ದರೆ ಖಂಡಿತ ನಿಮಗೆ ನೀವು 17 ಕಂತಿನ ಈಸಿಯಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮೆ ಆಗುತ್ತೆ ಅಂತ ಹೇಳ್ಬೋದು. ಯಾವ ರೀತಿ ಚೆಕ್ ಮಾಡೋದು ಅಂದರೆ, ನಿಮ್ಮ ಮೊಬೈಲಲ್ಲಿ ಈಸಿಯಾಗಿ ಚೆಕ್ ಮಾಡಿ ನಿಮ್ಮ ಹೆಸರು ಇದೆಯಲ್ಲೋ ಚೆಕ್ ಮಾಡಿ ತೆಗೆದುಕೊಳ್ಳಿ. ಯಾವ ರೀತಿ ಚೆಕ್ ಮಾಡೋದು ಅಂದರೆ, ಮೊದಲು ನಿಮ್ಮ ಕ್ರೋಮ್ ಬ್ರೌಸರ್ ಅಪ್ಲಿಕೇಶನ್ ಓಪನ್ ಮಾಡಬೇಕಾಗುತ್ತೆ ಅಂತ ಹೇಳ್ಬೋದು. ಅಂದರೆ ನಿಮ್ಮ ಮೊಬೈಲಲ್ಲಿ ಕ್ರೋಮ್ ಬ್ರೌಸರ್ ಅಪ್ಲಿಕೇಶನ್ ಓಪನ್ ಮಾಡಿ, ಓಪನ್ ಮಾಡಿದ ತಕ್ಷಣ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಸರ್ಚ್ ಬಾರ್ ನಿಮಗೆ ತೋರಿಸ್ತೀನಿ. ಸರ್ಚ್ ಬಾರಲ್ಲಿ ಪಿ ಎಂ ಕಿಸಾನ್ ಅಂತ ಸರ್ಚ್ ಮಾಡಿ, ಸರ್ಚ್ ಮಾಡಿದ ಸಾಕಷ್ಟು ವೆಬ್ಸೈಟ್ ಕೂಡ ಬರುತ್ತೆ. ಇಲ್ಲಿ ಪಿ ಎಂ ಕಿಸಾನ್ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಪಿ ಎಂ ಕಿಸಾನ್ ಅವರ ವೆಬ್ಸೈಟ್ ಕೂಡ ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣವೇ ಇಲ್ಲಿ ನೋಡಿ ಈ ಥರ ಇಂಟರ್ಫೇಸ್ ಬರುತ್ತೆ. ಸಾಕಷ್ಟು ಇಲ್ಲಿ ಪ್ರಯೋಜನ ಯೋಜನೆ ಕೂಡ ಇದೆ ಅಂತ ಹೇಳ್ಬೋದು. ಇಲ್ಲಿ ನೋಡಿ ಈ ಕೆ ವಿ ಸಿ ಅವೈಲೇಬಲ್ ಇದೆ. ಮತ್ತು ಇಲ್ಲಿ ನೋಡಿ ಫ್ರೆಂಡ್ಸ್, ಬೆನಿಫಿಷರಿ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಅಂತ ಹೇಳ್ಬೋದು. ಈ ಬೆನಿಫಿಷರಿ ಲಿಸ್ಟಲ್ಲಿ ನಿಮ್ಮ ಹೆಸರಿದ್ದರೆ ಖಂಡಿತ ನಿಮಗೆ 17 ಕಂತಿನ ಹಣ ಕೂಡ ಜಮೆ ಆಗುತ್ತೆ ಅಂತ ಹೇಳ್ಬೋದು. ಅಂದರೆ ಯಾವ ರೀತಿ ಚೆಕ್ ಮಾಡೋದು ಅಂದರೆ ನೋಡಿ, ಹೊಸ ಅಪ್ಡೇಟ್ ಕೂಡ ಬಂದಿದೆ ಅಂತ ಹೇಳ್ಬೋದು. ಇದ್ರ ಮೇಲೆ ಬೆನಿಫಿಷರಿ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣವೇ ಓಪನ್ ಆಗುತ್ತೆ ಅಂತ ಹೇಳ್ಬೋದು. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡಿ ಅಂದರೆ ನಿಮ್ಮ ರಾಜ್ಯನೂ ಕೂಡ ಆಯ್ಕೆ ಮಾಡಬೇಕಾಗುತ್ತೆ. ಮತ್ತು ನಿಮ್ಮ ಡಿಸ್ಟಿಕ್ಕು ಮತ್ತು ಸಬ್ ಡಿಸ್ಟಿಕ್ಕು, ಬ್ಲಾಕು ಮತ್ತು ವಿಲೇಜ್ ಕೂಡ ನಾನು ಅಟ್ಟು ಕೂಡ ಸೆಲೆಕ್ಟ್ ಮಾಡಬೇಕಾಗುತ್ತೆ ಅಂತ ಹೇಳ್ಬೋದು. ಇನ್ನು ಅಟ್ಟು ಕೂಡ ಸೆಲೆಕ್ಟ್ ಮಾಡ್ತೇನೆ ನಾನು. ನಿಮ್ಮ ಯಾವ ರಾಜ್ಯ ಬರ್ತಾ ರಾಜ್ಯನ ಸೆಲೆಕ್ಟ್ ಮಾಡಿ, ಮತ್ತು ನಿಮ್ಮ ಡಿಸ್ಟಿಕ್ ಕೂಡ ಸೆಲೆಕ್ಟ್ ಮಾಡಿ, ಯಾವ ಡಿಸ್ಟ್ರಿಕ್ಟ್ ಬರ್ತಾ ಡಿಸ್ಟ್ರಿಕ್ ಕೂಡ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ ತಕ್ಷಣವೇ ಮತ್ತು ನಿಮ್ಮ ತಾಲೂಕು ಕೂಡ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಾನು ಎಕ್ಸಾಂಪಲೇ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನಿಮ್ಮ ಬ್ಲಾಕನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ, ಯಾವ ಬರುತ್ತೋ ಬ್ಲಾಕನ್ನು ಸೆಲೆಕ್ಟ್ ಮಾಡಿ, ಮತ್ತು ನಿಮ್ಮ ವಿಲೇಜ್ ಯಾವುದು ಬರುತ್ತೋ ಅದನ್ನು ಕೂಡ ಚೂಸ್ ಮಾಡಬೇಕಾಗುತ್ತೆ ಅಂತ ಹೇಳ್ಬೋದು. ವಿಲೇಜನ್ನು ಚೂಸ್ ಮಾಡಿ, ಚೂಸ್ ಮಾಡಿದ್ಮೇಲೆ ಚೂಸ್ ಮಾಡ್ತೀನಿ. ಚೂಸ್ ಮಾಡಿದ್ಮೇಲೆ ಗೇಟ್ ಟು ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಈ ಲಿಸ್ಟಲ್ಲಿ ನಿಮ್ಮ ಹೆಸರಿದ್ದರೆ ಖಂಡಿತ ನಿಮಗೆ ಪಿ ಎಂ ಕಿಸಾನ್ 17 ಕಂತಿನ ಕೂಡ ಜಮೆ ಆಗುತ್ತೆ ಅಂತ ಹೇಳ್ಬೋದು. ಅಂದರೆ ಪಿ ಎಂ ಕಿಸಾನ್ ಫಲಾನುಭವಿಗಳ ಹೆಸರು ಕೂಡ ಪಿಡಿಗೆ ಬಂದಿದೆ ಅಂತ ನೋಡ್ಬೋದು. ಈ ರೀತಿ ಚೆಕ್ ಮಾಡಿ ನಿಮ್ಮ ಹೆಸರು ಇದೆಯಲ್ಲ ಚೆಕ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ನಿಮ್ಮ ಈ ಲಿಸ್ಟಲ್ಲಿ ಹೆಸರಿದ್ದರೆ ಖಂಡಿತ ನಮಗೆ ಪಿ ಎಂ ಕಿಸಾನ್ 17 ಕಂತಿನ ಖಂಡಿತ ಜಮೆ ಆಗುತ್ತೆ ಅಂತ ಹೇಳ್ಬೋದು. ಹೊಸ ಅಪ್ಡೇಟ್ ಕೂಡ ಬಂದಿದೆ ಅಂತ ಹೇಳ್ಬೋದು. ಯಾವ ರೀತಿ ಅಂತ ನೋಡಿ, ಡೇಟ್ ಪ್ರಕಾರ ನೋಡ್ಬೋದು. ಇಲ್ಲಿ ಯಾವುದು 15/4/2024 ಹೊಸ ಪಟ್ಟಿ ಬಿಡುಗಡೆ ಮಾಡಲಾಗಿದೆ ಅಂತ ಹೇಳ್ಬೋದು. ಅಂದರೆ ಇವತ್ತಿನ ಡೇಟಿನ ಪ್ರಕಾರ ಈ ಲಿಸ್ಟಲ್ಲಿ ನಿಮ್ಮ ಹೆಸರಿದ್ದರೆ ಖಂಡಿತ ನಮಗೆ ಪಿ ಎಂ ಕಿಸಾನ್ 17 ಕಂತಿನ ಜಮೆ ಆಗುತ್ತೆ ಅಂತ ಹೇಳ್ಬೋದು. ಆದಷ್ಟು ರೈತರಿಗೆ ವಿಡಿಯೋ ಶೇರ್ ಮಾಡಿ, ನಮ್ಮ ವಿಡಿಯೋ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಾಗ ಬೆಲ್ ಐಕಾನ್ ಸಹ ಹಾಕ್ತೀನಿ. ಯಾವ ತೋರಿಸಿ ವಿಡಿಯೋಕ್ಕೂ ಬೇಗ ಪಡೆದುಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.